ಮಿತ್ರ ರಾಷ್ಟ್ರಗಳನ್ನು ಗುರುತಿಸುವಲ್ಲಿ ಪ್ರಾಂತೀಯ ಸಮಗ್ರತೆ ಮತ್ತು ಸಾರ್ವಭೌಮತೆಯೆಡೆಗಿನ ಗೌರವ ಮಹತ್ವದ ಅಂಶಗಳಾಗಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಭಾರತ ಸದಾ ಜಾಗತಿಕ ಒಳಿತನ್ನು ಬಯಸುತ್ತದೆ ಹಾಗೂ ಎಲ್ಲರೊಂದಿಗೂ ಸ್ನೇಹ ಬಯಸುವ ವಿಶ್ವ ಮಿತ್ರ ಎನಿಸಿದೆ ಎಂದರು. ಕೆಲವು ಮಿತ್ರ ರಾಷ್ಟ್ರಗಳು ಸಂಕೀರ್ಣ ಸ್ಥಾನದಲ್ಲಿದ್ದು ಆಗಾಗ್ಗೆ ನಮ್ಮ ಆಂತರಿಕ ವಿಷಯಗಳ ಬಗ್ಗೆ ಹೇಳಿಕೆ ನೀಡುತ್ತವೆ. ಕೆಲವರಿಗೆ ಇದು ಸ್ವಾತಂತ್ರ್ಯ ಎನಿಸಿದಲ್ಲಿ ಮತ್ತೆ ಕೆಲವರಿಗೆ ಇದು ಹಸ್ತಕ್ಷೇಪ ಎನಿಸುತ್ತದೆ. ಹೀಗಾಗಿ ಜಾಗತಿಕ ವ್ಯವಹಾರಗಳನ್ನು ಮಿತ್ರರನ್ನು ಗುರುತಿಸುವಾಗ ವಿಶ್ವಾಸಾರ್ಹತೆ, ಗೌರವ, ಸಮಗ್ರತೆ ಮುಂತಾದ ಅಂಶಗಳು ಮುಖ್ಯವಾಗುತ್ತವೆ ಎಂದರು. ಗ್ಲೋಬಲ್ ಸೌತ್ ಎಂದು ಕರೆಯಲಾಗುವ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಮುದಾಯಕ್ಕೆ ಭಾರತ ನಾಯಕ ಎನಿಸಿದ್ದು ಮುಂದುವರಿಯುತ್ತಿರುವ ರಾಷ್ಟ್ರಗಳ ಹಿತಾಸಕ್ತಿ ಕಾಪಾಡಲು ಬದ್ಧವಾಗಿದೆ ಎಂದು ಜೈಶಂಕರ್ ಹೇಳಿದರು. ಇಫ್ ಆಲ್ ದೀಸ್ ಟೈಸ್ ಹ್ಯಾವ್ ಚೇಂಜ್ ಸೋ ಮಚ್ ಇನ್ ದ ಲಾಸ್ಟ್ ಡೆಕೇಡ್, ಐ ಆಮ್ ಶೋರ್ ಯು ವುಡ್ ಅಗ್ರಿ ವಿತ್ ಮೀ ದಟ್ ಮಚ್ ಆಫ್ ದ ಕ್ರೆಡಿಟ್ ಶುಡ್ ಗೋ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಫಾರ್ ಹಿಸ್ ಪರ್ಸನಲ್ ಇಂಟ್ರೆಸ್ಟ್ ಅಂಡ್ ಲೀಡರ್ಶಿಪ್. Because remember, at least three of them had not even seen a high-level visit for three decades. In other cases, there were either pressures on us to limit our interaction, or in a few cases, long-standing ideological doubts to overcome.